ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದು ಸಿದ್ದರಾಮಯ್ಯ ದೇವಾಲಯದಿಂದ ಹೊರಬರ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. 11 ದಿನದ ಕಾಲ ಶಾಂತಿವನದಲ್ಲಿ ಸಿದ್ದರಾಮಯ್ಯ ಚಿಕಿತ್ಸೆಯನ್ನ ಪಡೆದ ನಂತರ ಶಾಂತಿವನದಿಂದ ನೇರವಾಗಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ತೆರಳಿದ್ರು. ಈಗ ದೇವಾಲಯದಿಂದ ದರ್ಶನ ಮುಗಿದ ಬಳಿಕ ವಾಪಸ್ ಆಗ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಹನ್ನೊಂದು ದಿನದ ಕಾಲ ಶಾಂತಿವನದಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ರು. ಇದರ ಜೊತೆಗೆ ಹಲವು ಅತೃಪ್ತ ಶಾಸಕರು ಅದೇ ಸಂದರ್ಭದಲ್ಲಿ ರಾಜಕೀಯದ ಕುರಿತಾಗಿ ಬಹಳಷ್ಟು ಚರ್ಚೆಗಳನ್ನ ನಡೆಸಿದ್ರು. ಆ ಚರ್ಚೆ ಆ ವಿಷುಯಲ್ ಹಾಗೂ ಆಡಿಯೋ ವೈರಲ್ ಆಗೋದ್ರ ಮೂಲಕ, ಅದನ್ನ ಹೊರಬಿಡೋದ್ರ ಮೂಲಕ ನನ್ನ ತೂಕ ಏನು ಅನ್ನೋದನ್ನ ಸಿದ್ದರಾಮಯ್ಯ ತಿಳಿಸ್ಕೊಟ್ಟಿದ್ರು. ಅದಾದ ನಂತರ ಬಹಳಷ್ಟು ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಸಿದ್ದರಾಮಯ್ಯ ಬೆಂಗಳೂರು ತಲುಪೋದಕ್ಕೆ ಮುನ್ನವೇ ಈಗ ಡಿಸಿಎಂ ಪರಮೇಶ್ವರ್ ಸಭೆಯನ್ನ ನಡೆಸಿದ್ರು. ಮಂಜುನಾಥನ ದರ್ಶನವನ್ನ ಈಗ ಪಡೆದು ವಾಪಸ್ ತೆರಳ್ತಾ ಇದ್ದಾರೆ. 7 ಗಂಟೆಗೆ ವಾಪಸ್ ಹೊರಡಲಿದ್ದಾರೆ. ಅದಕ್ಕೂ ಮುನ್ನ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಅವರು ಆಗಮಿಸಿ ಅಲ್ಲಿ ಅಭಿಮಾನಿಗಳನ್ನು ಭೇಟಿಯಾದ್ರು. ಈಗ ದರ್ಶನ ಪಡೆದ ನಂತರ ಅಲ್ಲಿರುವಂತಹ ಎಲ್ಲ ಜನರತ್ರ ಜನರೆಡೆಗೆ ಕೈ ಬೀಸಿ ಅಲ್ಲಿಂದ ವಾಪಸ್ ತೆರಳ್ತಾ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಬೇರೆ ಜಿಲ್ಲೆಯ ಪ್ರವಾಸದಲ್ಲಿ ಇರೋದ್ರಿಂದ ಭೇಟಿ ರದ್ದಾಯಿತು. ಆದರೆ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದು ಈಗ ಸಿದ್ದರಾಮಯ್ಯ ಅಲ್ಲಿಂದ ವಾಪಸ್ ತೆರಳ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರೆಲ್ಲರೂ ಕೂಡ ಆತ್ಮೀಯವಾಗಿ ಸಿದ್ದರಾಮಯ್ಯ ಅವರಿಗೆ ಬೀಳ್ಕೊಟ್ಟಿದ್ದಾರೆ. ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ವಾಪಸ್ ತೆರಳ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ. ಪ್ರಕೃತಿ ಚಿಕಿತ್ಸಾಲಯದಿಂದ ಸಿದ್ದರಾಮಯ್ಯ ಡಿಸ್ಚಾರ್ಜ್ ಆದ್ರು. ಅದಾದ ನಂತರ ಶ್ರೀ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯ ನೀವೀಗ ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಾ. ದೇವಾಲಯದ ಪ್ರಾಂಗಣ ಪ್ರವೇಶಿಸಿದಂತಹ ದೃಶ್ಯ ಇದು. ಶ್ರೀ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅದರಿಂದ ಸಲ್ಲಿಸಿದ ನಂತರ ಈಗಷ್ಟೇ ಕೆಲವೇ ಕ್ಷಣಗಳ ಮುಂಚೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಾಂಗಣದಿಂದ ಹೊರಗೆ ಹೊರಟಿದ್ದಾರೆ. ದೇವಾಲಯದಿಂದ ಹೊರಬರ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರಿಗೆ ಆತ್ಮೀಯವಾಗಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಬೀಳ್ಕೊಟ್ಟಿದ್ದಾರೆ. ಮಧ್ಯಾಹ್ನದ ಬಳಿಕ ಮಂಗಳೂರಿನಿಂದ ತೆರಳ್ತಾರೆ. ಮಂಗಳೂರಿನಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯ. ಆದರೆ ಅದಕ್ಕೂ ಮುನ್ನ ಶಾಂತಿವನದಿಂದ ಹೊರಡೋ ಸಂದರ್ಭದಲ್ಲಿ ಅಭಿಮಾನಿಗಳ ದಂಡೆ ಬೇರೆ ಬೇರೆ
ಜಿಲ್ಲೆಗಳಿಂದ ಆಗಮಿಸಿದ್ರು, ದೇವರ ದರ್ಶನ ಪಡೆಯೋದಲ್ವಾ ಅಂತ ಸಿದ್ದರಾಮಯ್ಯ ಅವರು ಅವರನ್ನ ಹೇಳ್ತಾರೆ, ಮೋದಲಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಪಾಲಿನ ನಡೆದಾಡುವ ದೇವರು ನೀವೇ ಅಂತ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದಾದ ನಂತರ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದ ನಂತರ ಶ್ರೀ ಕ್ಷೇತ್ರದ ಹೆಬ್ಬಾಗಿಲಿನಿಂದ ಆಚೆ ಬರ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಅವ್ರ ಹೃದಯ ಬಹಳ ಸೂಕ್ಷ್ಮವಾದ ಹೃದಯ. ಅವರು ಎಲ್ಲೇವರೇ ಹೋಗ್ಲಿ ಏನೇ ಹೋಗ್ಲಿ ನಮ್ಮವರು ಅನ್ನೋದು ಅವ್ರಿಗೂ ಚೆನ್ನಾಗಿದೆಯಲ್ಲ, ಅದಕ್ಕೆ ನಾವು ನಮ್ಮ ದೇವರು ಅಂತ ನಾವು ಅನ್ಕೊಂಡಿದ್ದೀವಿ. ಈಗ ನಾವು ಮೈಸೂರು ಜಿಲ್ಲೆಯವರು, ಮಾರ್ಬಳ್ಳಿ ಗ್ರಾಮ. ನಾವು ಬಂದ ತಕ್ಷಣ ನಾವು ಮಾತಾಡಿಸಿದ ತಕ್ಷಣ ಅವ್ರ ಹೃದಯದಲ್ಲಿ ಇಡೀ 6,000 ಕೋಟಿ ಜನ ಇದ್ರು ಕೂಡ ಅವರು ಇಂಥವ್ರೆ ಅಂತ ಗುರುತಿಸಿದ್ರಲ್ಲ, ನಾವು ಇಂಥವ್ರೆ ಅಂತ ಗುರುತಿಸಿರೋದ್ರಿಂದ ಅವರು ನಮ್ಗೆ ಇವ್ರು ನಮ್ಮ ದೇವರು, ಇವರೇ ನಮ್ಗೆ ಅಭಿಮಾನಿಗಳು ಅಂತ ನಾವು ಇಟ್ಕೊಂಡಿದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಬರ್ಕಿತ್ತಲ್ಲ ಫಸ್ಟು ಅಂತಂದ್ರು, ಇಲ್ಲ ಸರ್ ನೀವಲ್ಲೇ ಹೊಂಟಿದ್ರಲ್ಲ ಅದಕ್ಕೆ ಮತ್ತೆ ನೀವು ನಡೆದಾಡ ದೇವರಲ್ಲ, ಹೋಗ್ಬಿಡ್ತೈತಿ ನಮ್ಮ ಮಂಜುನಾಥ ಸ್ವಾಮಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ದೇವ್ರು ಒಳ್ಳೇದು ಮಾಡಲಿ ನಿಮಗೂ ಮತ್ತು ಇಡೀ ರಾಜ್ಯದ ಜನತೆಗೆ 6,500 ಕೋಟಿ ಜನಗಳಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೋಗ್ತದೆ ಸರ್. ನೀವು ಆರಾಮಿದ್ದೀರ ಅಂತ ಹೇಳಿ ಅವ್ರಿಗೆ ಬಂದಿರತಕ್ಕಂಥ ಎಲ್ಲರೂ ಏನು ಜನಗಳು ಅಭಿಮಾನದಿಂದ ಬಂದ್ರಲ್ಲ, ಏ ಎಲ್ಲರೂ ಒಳಗೆ ಬಿಡು ಅಂತ ಹೇಳಿ ಬಂದು ಹೊರಗಡೆ ನಿಂತಿದ್ದು ಎಲ್ಲರದ್ದು ಸಮಾಧಾನದಾಗಿ ನಿಂತಿದ್ದು ಫೋಟೋ ತಗೊಂಡ್ರು, ಸೆಲ್ಫಿ ತಗೊಂಡ್ರು, ಫೋಟೋನ ಹೊಡಿಸ್ಕೊಂಡ್ರೆ ಅದನ್ನ ಹೊಡ್ಕೊಡ ಇಟ್ಕೊಡ ಅಂತ ಹೇಳಿದ್ರು. ನಮಗೆ ನಡೆದಾಡಿದೇವ್ರು ಅಂತ ನಾವು ಅನ್ನಿಸ್ತದೆ. ನಮ್ಮ ಭಾಷೆ ದರ್ಶನ ಮಾಡಿದ್ಮೇಲೆ ನೀವು ದೇವರಿದ್ದಂಗಲ್ಲ, ಅದಕ್ಕೆ ನಿಮ್ಮ ದೇವರಿದ್ದಂಗೆ ನಾವು ದರ್ಶನ ಮಾಡ್ಕೊಬೇಕು ಅಂತ ಹೇಳಿದ್ರು ಒಳಗಡೆ. ಅದು ಯಾವ ಥರ ದೇವರು ಅಂದ್ರೆ ಅವ್ರ ಭಾಗಕ್ಕೆ ಅಂದರೆ ಆ ಭಾಗದಲ್ಲಿ ನಮ್ಮ ಮೈಸೂರು ಡಿಸ್ಟಿಕ್ನಲ್ಲಿ ಜನಗಳಿಗೆ ಜನಪ್ರಾಗಂತ ಕೆಲಸಗಳನ್ನ ಮಾಡಿದರೆ ಅದಕ್ಕೆ ಜನಗಳು ನಮ್ಮ ಭಾಗದ ದೇವರು ಅಂತ ತಿಳ್ಕೊಂಡಿದ್ದಾರೆ. ಮತ್ತು ಅಲ್ಲಿ ವರ್ಣನಾಲೆ ಇರ್ಬೋದು, ಜನಗಳಿಗೆ ಹಳ್ಳಿಗಳಿಗೆ ಜನಗಳಿಗೆ ತಲುಪುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ರಸ್ತೆ ಅಭಿವೃದ್ಧಿ ಎಲ್ಲ ಕಾಮಗಾರಿಗಳನ್ನು ಜೋರಾಗಿ ಮಾಡಿದ್ರಿಂದ, ಮತ್ತು ಮನೆಗಳು ಮತ್ತು ಸಮುದಾಯ ಭವನಗಳು ಎಲ್ಲ ಕಮ್ಯುನಿಟಿಯವರು ಕೊಟ್ಟಿರೋದ್ರಿಂದ ಜನಗಳು ನಮ್ಮ ಭಾಗದ ದೇವರು ಅಂತ ನಾವು ಕೂಡ ತಿಳ್ಕೊಂಡಿದ್ದೀವಿ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್. ಭರತರಾಜ್, ಸಿದ್ದರಾಮಯ್ಯ ಅವರೀಗ ಶ್ರೀ ಕ್ಷೇತ್ರದಿಂದ ಹೊರಟಿದ್ದಾರೆ ನಿಜ, ಆದರೆ ಹಲವಾರು ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಸೊ ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾರೆ? ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದ ಬಳಿಕ ಅಲ್ಲಿ ವಿಶೇಷ ಪೂಜೆಯನ್ನು ಮಧ್ಯಾಹ್ನ 12ಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ, ಮತ್ತು ಆ ಪ್ರಾರ್ಥನೆಯನ್ನು ಸಲ್ಲಿಸಿದ ಬಳಿಕ ಅವರಿಗಾಗಲೇ ನೇರವಾಗಿ ಮತ್ತೆ ಧರ್ಮಸ್ಥಳದ ಸನ್ನಿಧಿ. ಎಸ್, ತಾಂತ್ರಿಕ ತೊಂದರೆಯಿಂದ ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಭರತ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಶತರುದ್ರಾಭಿಷೇಕ ಪೂಜೆಯನ್ನ ಸಿದ್ದರಾಮಯ್ಯ ಸಲ್ಲಿಸಿದ್ದಾರೆ, ಮಂಜುನಾಥನ ದರ್ಶನ ಪಡೆದು ಈಗ ಅಲ್ಲಿಂದ ತೆರಳಿದ್ದಾರೆ. ಹಲವು ಖಾಸಗಿ ಕಾರ್ಯಕ್ರಮಗಳಲ್ಲಿ ಇವತ್ತು ಮಂಗಳೂರಿನಲ್ಲಿ ಅವರು ಭಾಗಿಯಾಗಲಿದ್ದಾರೆ. 7 ಗಂಟೆಯ ವಿಮಾನದ ಮೂಲಕ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಅನ್ನುವ ಮಾಹಿತಿ ತಿಳಿದು ಬಂದಿದ್ದು, ಕಾವೂರು ಬಳಿ ಕುರುಬರ ಸಂಘದ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಸರಿ ಸರ್, 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 ಸರಿ ಸರ್,